ನಮಸ್ಕಾರ. ಮೊದಲನೆಯ ನಮ್ಮ ಪರಿಚಯ ಮಾಡಿಕೊಳ್ಳುತ್ತೇನೆ. ನನ್ನ ಹೆಸರು ತಹಸೀನ್ ಬಾನು, ಅಪ್ಪನ ಹೆಸರು ಹುಸೇನ್ ಸಾಬ್, ತಾಯಿಯ ಹೆಸರು ಸಲೀಮಾ ಬೇಗಂ, ಅಡ್ರೆಸ್ ಬುದಿಹಾಳ್. ನನ್ನ ಶಾಲೆ ಹೆಸರು KGS ಕೋಟು ಮುಚ್ಚಿಗಿ. ನಾನು 5ನೇ ತರಗತಿ. ಗಣಿತದ ಟೀಚರ್ ಶೋಭಾ ಟೀಚರ್. ಈಗ ನಾನು ರೇಖಾಗಣಿತ ಮೂಲ ಪರಿಕಲ್ಪನೆಗಳನ್ನು ಹೇಳುತ್ತೇನೆ. ಬಿಂದು ಎಂದರೇನು? ಉದ್ದ, ಅಗಲ ಮತ್ತು ದಪ್ಪಗಳನ್ನು ಹೊಂದಿಲ್ಲದ ಕಾಲ್ಪನಿಕ ಚುಕ್ಕಿಗೆ ಬಿಂದು ಎನ್ನುವರು. ರೇಖೆ ಎಂದರೇನು? ಬಿಂದುಗಳ ಗಣವನ್ನು ರೇಖೆ ಎನ್ನುವರು. ರೇಖೆಯಲ್ಲಿ ಎರಡು ಪ್ರಕಾರ, ಸರಳ ರೇಖೆ, ವಕ್ರರೇಖೆ. ಸರಳ ರೇಖೆ ಎಂದರೇನು? ನಿರ್ದಿಷ್ಟ ದಿಕ್ಕನ್ನು ಹೊಂದಿರುವ ರೇಖೆ ಸರಳ ರೇಖೆ. ವಕ್ರರೇಖೆ ಎಂದರೇನು? ನಿರ್ದಿಷ್ಟ ದಿಕ್ಕನ್ನು ಹೊಂದಿಲ್ಲದ ರೇಖೆ ವಕ್ರರೇಖೆ. ಕಿರಣ ಎಂದರೇನು? ಆದಿ ಬಿಂದು ಹೊಂದಿರುವ ಸರಳ ರೇಖೆಯನ್ನು ಕಿರಣ ಎನ್ನುವರು. ಕೋಣ ಎಂದರೇನು? ನಿರ್ದಿಷ್ಟ ಬಿಂದುವಿನಿಂದ ಹೊರಟ ಎರಡು ಕಿರಣಗಳ ನಡುವಿನ ಅಂತರವನ್ನು ಕೋಣ ಎನ್ನುವರು. ಕೋಣಗಳ ಪ್ರಕಾರಗಳು ಎಷ್ಟು? ಕೋಣಗಳಲ್ಲಿ 6 ಪ್ರಕಾರ. ಲಘು ಕೋಣ, ಲಂಬ ಕೋಣ, ವಿಶಾಲ ಕೋಣ, ಸರಳ ಕೋಣ, ಸರಳಾಧಿಕ ಕೋಣ, ಪೂರ್ಣ ಕೋಣ. ಲಘು ಕೋಣ ಎಂದರೇನು? 0 ಡಿಗ್ರಿಗಿಂತ ಹೆಚ್ಚು, 90 ಡಿಗ್ರಿಗಿಂತ ಕಡಿಮೆ ಇರುವ ಕೋಣವನ್ನು ಲಘು ಕೋಣ ಎನ್ನುವರು. ಲಂಬ ಕೋಣ ಎಂದರೇನು? 90 ಡಿಗ್ರಿಗೆ ಸಮನಾಗಿರುವ ಕೋಣವನ್ನು ಲಂಬ ಕೋಣ ಎನ್ನುವರು. ವಿಶಾಲ ಕೋಣ ಎಂದರೇನು? 90 ಡಿಗ್ರಿಗಿಂತ ಹೆಚ್ಚು, 180 ಡಿಗ್ರಿಗಿಂತ ಕಡಿಮೆ ಇರುವ ಕೋಣವನ್ನು ವಿಶಾಲ ಕೋಣ ಎನ್ನುವರು. ಸರಳ ಕೋಣ ಎಂದರೇನು? 180 ಡಿಗ್ರಿಗೆ ಸಮನಾಗಿರುವ ಕೋಣವನ್ನು ಸರಳ ಕೋಣ ಎನ್ನುವರು. ಸರಳಾಧಿಕ ಕೋಣ ಎಂದರೇನು? 180 ಡಿಗ್ರಿಗಿಂತ ಹೆಚ್ಚು, 360 ಡಿಗ್ರಿಗಿಂತ ಕಡಿಮೆ ಇರುವ ಕೋಣವನ್ನು ಸರಳಾಧಿಕ ಕೋಣ ಎನ್ನುವರು. ಪೂರ್ಣ ಕೋಣ ಎಂದರೇನು? 360 ಡಿಗ್ರಿಗೆ ಸಮನಾಗಿರುವ ಕೋಣವನ್ನು ಪೂರ್ಣ ಕೋಣ ಎನ್ನುವರು. ಧನ್ಯವಾದಗಳು.